ಹೆಸರುಗಳ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ಬೇಕಂದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ ನಿಮ್ಮ ಹೆಸರು ಅಂತ ಗೊತ್ತಾಯ್ತು. ಸೊ ಹೇಳಿ, ಯಾರು ಹೇಳ್ತೀರಾ ಇವಾಗ ಹೆಸರು ಬಗ್ಗೆ? ನನ್ನ ಹೆಸರು ವಿಜಯ್ ಅಂತಿತ್ತು. ನಾನು ದಾಸವಾಳ ಅಂತ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ, ಎಂ ಎಸ್ ರಮೇಶ್ ಅವರದು. ಆ ಸಿನಿಮಾದಲ್ಲಿ ಮಾಡಿದಾಗ ಆ ಪಾತ್ರಕ್ಕೆ ಒಂದು ಸ್ವಲ್ಪ ಹೆಸರು ಬಂತು. ಒಂದು ಯಾವುದೋ ಒಂದು ಪತ್ರಿಕೆಯಲ್ಲಿ ಏನು ಬಂತು, ಇವರು ದುನಿಯಾ ವಿಜಯ್ ಅಲ್ಲ ದಾಸವಾಳ ವಿಜಯ್ ಅಂತ ಹೆಸರು ಬಂತು. ಅದಕ್ಕೆ ಬೇರೆ ಥರ ಸೌಂಡ್ ಆಗ್ತಾ ಇತ್ತು. ಸೋ ಅದನ್ನು ಹೆಂಗಾದರೂ ಮಾಡಿ ಚೇಂಜ್ ಮಾಡಬೇಕಲ್ಲ. ಅದಕ್ಕೆ ನಾನು ಹೇಗಿದ್ರು ಸಂಚಾರಿ ನಮ್ಮ ಥಿಯೇಟ್ರಲ್ಲಿ ಕೆಲಸ ಮಾಡ್ತಾ ಇದ್ದೆ, ನಮ್ಮ ಮೇಡಮ್ನ ಕೇಳಿದೆ, ಮಂಗಳ ಅವ್ರನ್ನ, ಮೇಡಮ್ ನಾನು ಸಂಚಾರಿ ವಿಜಯ್ ಅಂತ ಇಟ್ಕೊಳ್ಳ ಯಾಕೆಂದರೆ ಸರಿ ಆಯಿತು ಹೆಂಗೆ ಕೆಲಸ ಮಾಡ್ತಾ ಇದ್ರೆ ಇಟ್ಕೊಳ್ಳಿ ಅಂದರು. ಸೊ ಹಾಗೆ ನಾನು ಆ ಹೆಸರನ್ನ ಇಟ್ಕೊಂಡೆ. ಇನ್ನು ಮನ್ಸೂರೆ ಸರ್, ನಿಮ್ಮ ಹೆಸರಿನ ಹಿನ್ನೆಲೆ ಹೇಳಿ. ಮನ್ಸೂರೆ ಮಂಜುನಾಥ ಸೋಮಕೇಶವ ರೆಡ್ಡಿ. ಮಂಜುನಾಥ್ ಹೆಸರು ನನ್ನ ಒರಿಜಿನಲ್ ಹೆಸರು. ತುಂಬಾ ಕ್ರಿಯೇಟಿವ್ ಆಗಿದೆ. ಕ್ರಿಯೇಟಿವ್ ಏನಿಲ್ಲ, ಅದು ಹಿರಿಯರಿಂದ ಹಂಗೆ ಇನ್ಸ್ಪಿರೇಷನ್. ಮಂಜುನಾಥ ಸೋಮಕೇಶವ ರೆಡ್ಡಿ ಮಂಸೋರೆ. ಓಕೆ ಸರ್, ನಿಮ್ಮ ಹೆಸರಿನ ಹಿನ್ನೆಲೆ ಬಗ್ಗೆ ಹೇಳಿದ್ರಿ, ಆದ್ರೆ ನಿಮ್ಮ ಮನೆಯಲ್ಲಿ ಅಥವಾ ಕ್ಲೋಸ್ ಫ್ರೆಂಡ್ಸ್ ಏನಾದ್ರೂ ಪೆಟ್ ನೇಮ್ ಇಂದ ಕರೀತಾ ಇರ್ತಾರೆ ಯೂಶುವಲಿ ಅಲ್ವಾ? ಸೊ ನಿಮ್ಮನ್ನ ಏನಂತ ಕರೀತಾರೆ? ಇವ್ರು ಹೇಳಿದ್ರಲ್ಲ ಕುಟ್ಟಪ್ಪ ಅಂತ ನಾ ಕರೆಯೋದು. ಅವರು ಜುಟ್ಟಪ್ಪ. ಜುಟ್ಟಪ್ಪ ಏನಂತಂದ್ರೆ ಇವ್ರು ಒಂದ್ಸರಿ ಮೊಬೈಲ್ ಇಟ್ಕೊಂಡ್ರೆ ಎಷ್ಟು ಫಾಸ್ಟ್ ಆಗಿ ಟೈಪ್ ಮಾಡ್ಕೊಂಡು ಕೂತಿರ್ತಾರೆ ಅಂದ್ರೆ, ಮತ್ತೆ ಯಾವಾಗ್ಲೂ ಟೈಪ್ ಮಾಡ್ತಾನೆ ಇರ್ತಾರೆ. ಹೌದಾ? ಈಗ ಒಂದು ಕೆಲಸ ಮಾಡೋಣ ಹಾಗಾದ್ರೆ, ಇಬ್ಬರದು ಮೊಬೈಲ್ ತೆಗೆದು ನೋಡೋಣ, ಯಾರ್ದು ಏನದು ಡಿಸ್ಪ್ಲೇ ಸೌದೋಗಿದೆ ಗೊತ್ತಾಗುತ್ತೆ. ಉಜ್ಜೋಗಿದೆ ಅದಂತೂ, ಅದು ಹಿಡ್ಕೊಳಕ್ಕೆ ಆಗಲ್ಲ, ಹಂಗಾಗಿ ಹೋಗಿದೆ ಮೊಬೈಲ್. ಇವಾಗ ಗೊತ್ತಾಗುತ್ತೆ ಯಾರು ಕುಟ್ಟಪ್ಪ ಅಂತ. ಓಕೆ, ಇವಾಗ ಹೆಂಗ್ ಕರಿತೀರಾ ಕುಟ್ಟಪ್ಪ ಅಂತ? ಕರೀರಿ ಜಸ್ಟ್ ರೆಗ್ಯುಲರ್ ಆಗಿ ಹೇಳ್ಬೇಕು. ಇವಾಗ ಕ್ಯಾಮ್ರಾ ಮುಂದೆ ಇದೀವಿ ಅಂತಲ್ಲ, ನೀವು ರೂಮ್ ಅಲ್ಲಿ ಅಥವಾ ಏನಾದ್ರೂ ಡಿಸ್ಕಸ್ ಮಾಡ್ಬೇಕಂದ್ರೆ ಹೆಂಗ್ ಕರಿತೀರಾ ಅಂತ? ಕುಟ್ಟಪ್ಪ ಹೇಳಿ ಜುಟ್ಟಪ್ಪ. ಚೆನ್ನಾಗಿದೆ ಒಂಥರ, ಕುಟ್ಟಪ್ಪ ಜುಟ್ಟಪ್ಪ ಪ್ರಾಸ ಸೂಪರ್ ಆಗಿದೆ. ಓಕೆ, ಇನ್ನು ನಿಮ್ಮ ಹೆಸರಿನ ಪಯಣದ ಬಗ್ಗೆ ಅಂತೂ ಹೇಳಿದ್ದಾಯ್ತು ಇಷ್ಟೊತ್ತು, ಇವಾಗ ನಿಮ್ಮ ಆಕ್ಟಿಂಗ್ ಪಯಣದ ಬಗ್ಗೆ ಹೇಳಿ. ಆಕ್ಟರ್ ಆಗ್ಬೇಕು ಅನ್ನೋದು ಇರಲಿಲ್ಲ, ಬಟ್ ಹಳ್ಳಿಯಲ್ಲಿ ಇದ್ದಾಗ ಊರಲ್ಲಿ ನಾಟಕಗಳು ಮಾಡ್ತಾರೆ ವರ್ಷಕ್ಕೆ ಒಂದು ಜಾತ್ರೆಗೆ ಹಬ್ಬಕ್ಕೆ. ಅದು ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನಮ್ಮ ತಂದೆ ಸ್ವಲ್ಪ ಕಲಾ ಕುಟುಂಬ ಆಗಿದ್ದರಿಂದ ಅದು ಬಂದುಬಿಟ್ಟಿದೆ ಇದರಲ್ಲಿ ಬೆಳೆದಿದ್ದಿಂದ್ರೆ ವಾತಾವರಣದಲ್ಲಿ. ಆವಾಗ ಮಾಡ್ತಿದ್ದಷ್ಟೇ ಹೊರತು ಆ್ಯಕ್ಟರ್ ಆಗಬೇಕು ಆರ್ಟಿಸ್ಟ್ ಆಗಬೇಕು ಅನ್ನೋ ಯಾವ ಒಂದು ಸಣ್ಣ ಯೋಚನೆನೂ ಇರಲಿಲ್ಲ. ನಾನು ಯಾವಾಗ ಡಿಗ್ರಿ ಮಾಡೋಕ್ಕೆ ಬಂದೆ, ಅಲ್ಲಿ ನನ್ನ ಫ್ರೆಂಡ್ ಒಬ್ಬ ನನ್ನ ರೂಮ್ ಪಕ್ಕದಲ್ಲಿದ್ದ ರಂಗಪ್ಪ ಅಂತ, ಅವನು ಒಂದ್ಸರಿ ನನಗೆ ಅಬ್ಸರ್ವ್ ಮಾಡಿ ಅಂದ, ಇಲ್ಲೇ ನಿನಗೆ ಇದೆಲ್ಲ ಕಣೋ ಜಾಗ, ನೀನು ಡಿಗ್ರಿ ಮಾಡಿ ನೀನು ಸಾಧನೆ ಮಾಡೋದು ಬೇಡ, ನೀನು ಕರ್ಕೊಂಡು ಹೋಗ್ತೀನಿ ಬಾ ಅಂತೇಳಿ ಕರ್ಕೊಂಡೋಗಿ ಥಿಯೇಟ್ರಿಗೆ ಇಂಟ್ರಡ್ಯೂಸ್ ಮಾಡ್ದೆ. ಆ ಥಿಯೇಟ್ರ್ ಮಾಡ್ತಾ 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 ಅನ್ಸೋಕ್ಕೆ ಶುರುವಾಯಿತು. ಒಂದಷ್ಟು ಜನ ಬೆನ್ ತಟ್ಟವರು ಚೆನ್ನಾಗಿ ಮಾಡ್ತೀಯಾ, ಯಾವ ಥರದ ರೋಲ್ ಕೊಟ್ಟರು, ನೀನು ಯಾಕೆ ಸೀರಿಯಲ್ ಟ್ರೈ ಮಾಡಬಾರ್ದು. ಆಮೇಲೆ ಅಲ್ಲಿ ಕಲಿತಾ 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 ಬೇರೆ ಬೇರೆ ಸೀರಿಯಲ್ ಟ್ರೈ ಮಾಡಿದೆ. ಗೊತ್ತಿಲ್ಲ ನನಗೆ ಯಾಕೆ ಸುಮಾರು ಆಡಿಷನ್ ಕೊಟ್ಟರು ಸೀರಿಯಲಲ್ಲಿ ಸಿಗಲಿಲ್ಲ. ಆ ನಂತರ ಸಿನಿಮಾಗೆ ಟ್ರೈ ಮಾಡ್ತಾ ಇರಬೇಕಾದ್ರೆ ಫಸ್ಟ್ ಸಿನಿಮಾ ನಾನು ಮಾಡಿದ್ದು ರಂಗಪ್ಪ ಹೋಗ್ಬಿಟ್ನ ಅಂತ, ಎಮ್ ಎಲ್ ಪ್ರಸನ್ನ ಅವರು. ಅಲ್ಲಿಂದ ಮಾಡ್ತಾ ಮಾಡ್ತಾ ಅದೇ ರಂಗಪ್ಪ ಹೋಗ್ಬಿಟ್ನ ಆದಮೇಲೆ ರಾಮ ರಾಮ ರಘುರಾಮ ಅಂತ ಒಂದು ಸಿನಿಮಾದಲ್ಲಿ ಮಾಡಿದೆ, ಆಮೇಲೆ ದಾಸವಾಳದಲ್ಲಿ ಮಾಡಿದೆ. ಅದಾದಮೇಲೆ ಹುಡುಕ್ತಾ ಇರಬೇಕಾದ್ರೆ ಸಂತೋಷ್ ಕುಡಂಕೇರಿ ಅಂತೇಳಿ ಒಬ್ಬರು ಡೈರೆಕ್ಟ್ರು ಹೋಮ್ ಸ್ಟೇ ಅಂತ ಮಾಡಿದರು, ಅವರು 11-11-11 ಅಂತೇಳಿ ಒಂದು ಸಿನಿಮಾಗೆ ಆಡಿಷನ್ ಕಾಲ್ ಮಾಡಿದರು. ಸೊ ಇವರಲ್ಲಿ ಇದ್ದರು, ಅವರೇನೋ ಡೈಲಾಗ್ಸ್ ಏನೋ ಕೊಟ್ಟರು, ಮಾಡದೆ ಬಂದಮೇಲೆ ಇವ್ರು ಕೇಳಿದ್ರು ನಾನೊಂದು ಡೈಲಾಗ್ಸ್ ಕೊಡ್ತೀನಿ ಅದನ್ನ ಮಾಡ್ತೀರಾ ಅಂತಂದ್ರು. ಸೊ ನಿಮ್ಮಿಬ್ಬರ ಪರಿಚಯ ಆದ್ಮೇಲೆ ಸೂಪರ್ ಹಿಟ್ ಆಗಿ ನಿಮ್ಮ ಕಾಂಬಿನೇಷನ್ ಅಲ್ಲಿ ಚಿತ್ರ ತೆರೆ ಕಾಣುತ್ತೆ. ಅವಾಗ ಜನ ಗೊತ್ತಿರ್ಲಿಲ್ಲ ಯಾರು ಇವರಿಬ್ರು ಹಿಂಗೆ ಒಂಥರ. ಇಲ್ಲ ನೋಡಿ ತೆರೆ ಕಾಣಲಿಲ್ಲ ಅದು. ಅಯ್ಯೋ, ಯೂಟ್ಯೂಬ್ ಅಲ್ಲಿ ಪ್ರದರ್ಶನ ಆಗಿದ್ದೆ, ಫೆಸ್ಟಿವಲ್ಲು, ಪ್ರೈವೇಟ್ ಶೋಸ್, ಸ್ಕ್ರೀನಿಂಗ್ಸ್ ಈ ತರ ಆಗಿದೆ ಅಷ್ಟೇ. ಯಾವ ಡಿಸ್ಟ್ರಿಬ್ಯೂಟರ್ ಸ್ಕ್ರೀನಿಂಗ್ ಅಂತ ಎಲ್ಲೂ ಆಗಲಿಲ್ಲ, ಯಾರು ಧೈರ್ಯ ಮಾಡಲಿಲ್ಲ, ಅವ್ರಿಗೇನೋ ಒಂದು ಭಯ. ಸಿನಿಮಾ ಕೊನೆಗೆ ಅದು ಯೂಟ್ಯೂಬ್ ಅಲ್ಲೇ ಎಲ್ಲರಿಗೂ, ಈ ಯೂಟ್ಯೂಬ್ ಅಲ್ಲಿ 5 ವರ್ಷ ಆದ್ರೂ ಓಡ್ತಾ ಇದೆ, ತೊಂದರೆ ಇಲ್ಲ ಇನ್ನು ಅದು ಇನ್ನೂ ಓಡುತ್ತೆ.